ಅವಳು ಚಿತ್ತ ನೀವು ಮಾಡ್ಲೇಬೇಡಿ, ಅವಳ ವಯಸ್ಸಿಗೆ ತಕ್ಕನಾಗಿ ಹುಡುಗನ್ ಹುಡುಕಿ ನಾನೇ ಮದುವೆ ಮಾಡಿಸ್ತೀನಿ. ಅಷ್ಟು ಮಾತ್ರ ಅಲ್ಲ, ನಿಮ್ ದಿಶಾ ಮದುವೆ ಕೂಡ ನಾನೇ ವಹಿಸ್ಕೊತೀನಿ. ನಾನು ಯಾಕೆ ಸುಳ್ಳು ಹೇಳಿರಂಗ ಸ್ವಾಮಿಗಳೇ, ಪ್ರತಿಮಾ ನಮ್ಮ ಮನೆ ಸೊಸೆ ಆದ್ಮೇಲೆ ಅವಳ ಅಕ್ಕಂಗಿರ ಜವಾಬ್ದಾರಿನೂ ನಮ್ದೇ ತಾನೇ. ಒಳ್ಳೇದಮ್ಮ, ಒಳ್ಳೇದು. ಹಾಗೆ ನಮಗೂ ಒಂದು ಹೊಸ ಮನೆ ಮಾಡಿಕೊಟ್ಬಿಡಿ ಅಮ್ಮ, ಒಳ್ಳೇದಾಗುತ್ತೆ. ಖರೀದಿಗೆ ಬೇಡ, ಭೋಗ್ಯ ಮಾಡಿಕೊಟ್ಬಿಟ್ಟು ಸಾಕು. ಆಯ್ತು, ಅದಕ್ಕೇನಂತೆ ಬೇಕಾದ್ರೆ ನೀವು ನಮ್ಮ ಮನೆಗೆ ಬಂದಿದ್ ಬಿಡಿ, ಆಯ್ತಾ? ಈಗ ಎದ್ದು ಬಂದು ನಿಮ್ಮ ಮನೆಯವರನ್ನು ನನ್ನ ಮಗನ ಒಪ್ಪಿಸಿ ಬನ್ನಿ ಬನ್ನಿ. ನೋ 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 ನೋ, ಎಡವಟ್ಟಾಗ್ಬಿಡುತ್ತೆ. ಅವರೆಲ್ಲ ಸೇರಿ ನನ್ನ ಬಾಯಿ ಮುಚ್ಚಿಸ್ಬಿಡ್ತಾರೆ. ಮತ್ತೆ ನೋಡಿ ಮ್ಯಾ, ನಿಮ್ಮ ಪ್ರಯತ್ನ ನೀವು ಮಾಡಿ ಸಕ್ಸಸ್ ಆದರೆ ಓಕೆ, ಇಲ್ಲದೆ ಹೋದರೆ ನಾನು ಇದ್ದೀನಲ್ಲ ರಾಯಲ್ ರಂಗಸ್ವಾಮಿ, ನಾಳೆ ಬೆಳಗ್ಗೆವರೆಗೂ ಟೈಮ್ ಇದೆ. ಮುಹೂರ್ತ ಟೈಮ್ ಸರಿಯಾಗಿ ಏನಾದರೂ ತರಲೇಟಿ ಇದ್ದೀನಿ. ಹೆಣ್ಣಿನ ತಂದೆ ಅಧಿಕಾರ ಚಲಾಯಿಸಿ ಏನಾದರೂ ತಾರಾತಕಡಿ ಮಾಡಿ ಆ ಬಾಯಿ ಜೊತೆ ಪ್ರತಿಮಾ ಮದುವೆ ಆಗ ನೋಡ್ಕೋತೀನಿ. ಮಾತಿಗೆ ತಪ್ಪಬಾರ್ದು. ನೀವು ನನ್ನ ಮಾತು ನಡೆಸ್ಕೊಟ್ರೆ ನಾನು ಮಾತನ್ನು ನಡೆಸ್ಕೊಡ್ತೀನಿ.